ಈ ದೇಶದ ಉಕ್ಕಿನ ಮನುಷ್ಯ ಗೃಹ ಮಂತ್ರಿ ಅಮಿತ್ ಶಾ ನನಗೆ ಕರೆ ಮಾಡಿದ್ರು ದೆಹಲಿಗೆ ಬನ್ನಿ ಎಂದು ಹೇಳಿದ್ರು ಹಿರಿಯ ನಾಯಕರಾದ್ರಿಂದ ಆಶ್ಚರ್ಯ ಆಗಿದೆ ಎಂದು ಹೇಳಿದ್ರು ಚುನಾವಣೆಗೆ ನಿಲ್ಲುವ ಬಗ್ಗೆ ಮಾತನಾಡಿದ್ರು ಈ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟೆ ಎಂದು ಬಂಡಾಯ ಅಭ್ಯರ್ಥಿ ಕೇಸ್ ಈಶ್ವರಪ್ಪ ಹೇಳಿದ್ರು ಅಪ್ಪ ಮಕ್ಕಳ ಕೈಲಿ ಪಕ್ಷ ಹಿಡಿತದಲ್ಲಿದೆ ಎಂದು ಅವರಿಗೆ ತಿಳಿಸಿದ್ದೇನೆ ಹಿಂದುತ್ವದ ಬಗ್ಗೆ ಒತ್ತು ನೀಡಿ ಸ್ಪರ್ಧಿಸುತ್ತಿದ್ದೇನೆ ಎಂದು ತಿಳಿಸಿದ್ದೇನೆ ಅಪ್ಪ ಮಕ್ಕಳಿಂದ ಕಾರ್ಯಕರ್ತರು ನೊಂದಿದ್ದಾರೆ ಎಂದು ಹೇಳಿದ್ದೇನೆ ಬಿಜೆಪಿ ಶುದ್ಧೀಕರಣ ಮಾಡಿ ಎಂಬ ಬಗ್ಗೆ ತಿಳಿಸಿದ್ದೇನೆ ಅವರು ದೆಹಲಿಗೆ ಬರುವಂತೆ ಸೂಚಿಸಿದ್ದಾರೆ ನಾನು ದೆಹಲಿಗೆ ಬರುತ್ತೇನೆ ಎಂದು ಹೇಳಿದ್ದೇನೆ ನೀವು ದೊಡ್ಡವರು ನೀವು ಕರೆದಾಗ ಬರುತ್ತೇನೆ ಎಂದು ಹೇಳಿದ್ದೇನೆ ಆದರೆ ನನ್ನ ಉದ್ದೇಶದಲ್ಲಿ ಬದಲಾವಣೆಯಾಗಲ್ಲ ನಾನು ಚುನಾವಣೆಯಲ್ಲಿ ನಿಲ್ಲುವವನೇ ನನಗೆ ಹಿಂದುತ್ವ ಉಳಿಯಬೇಕಾಗಿದೆ ಪಕ್ಷ ಉಳಿಯಬೇಕಾಗಿದೆ ಎಂಬ ಸಂಕಲ್ಪ ನನ್ನದು ಅವರು ಕರೆದಾಗ ಹೋಗಿಲ್ಲ ಎಂದಾದ್ರೆ ಅದು ಸೊಕ್ಕು ಮಾಡಿದ ಹಾಗೆ ಆಗುತ್ತದೆ ಹೀಗೆ ನಾಳೆ ಬೆಳಗ್ಗೆ ಚರ್ಚೆ ಮಾಡಲು ಹೋಗ್ತಿದ್ದೇನೆ ನಾನು ಅವರಿಗೆ ಸ್ಪಷ್ಟವಾಗಿ ಅವರಿಗೆ ತಿಳಿಸಿದ್ದೇನೆ ನನಗೆ ವಾಪಸ್ ತೆಗೆದುಕೊಳ್ಳಲು ಹೇಳಬೇಡಿ ಎಂದು ಪ್ರಾರ್ಥಿಸಿದ್ದೇನೆ ನಾವು ನಿಮಗೆ ಸೂಚನೆ ಕೊಡಲ್ಲ ನಿಮಗೆ ಪ್ರಾರ್ಥಿಸುತ್ತೇವೆ ಬನ್ನಿ ಎಂದಿದ್ದಾರೆ ನಾನು ದೆಹಲಿಗೆ ಹೋಗ್ತಿದ್ದೇನೆ ಅಂತ ಹೇಳಿದ್ರು ಬಂಡಾಯ ಅಭ್ಯರ್ಥಿ ಕೇಸ್ ಈಶ್ವರಪ್ಪ ನಾಳೆ ಬೆಳಗ್ಗೆನೇ ರಾಜ್ಯ ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ನಾನು ಚುನಾವಣೆಗೆ ನಿಲ್ಲಲ್ಲ ನನ್ನ ಉದ್ದೇಶ ಪಕ್ಷ ಸರಿಯಾಗಬೇಕು ಚುನಾವಣೆ ಮಂತ್ರ ಮಾಡ್ತೀನಿ ಅಂತಂದ್ರೆ ನಾನು ಚುನಾವಣೆ ನಂತರ ನಾನು ನಿಲ್ತೊಳ್ಳೋಣ ಬಿಡ್ತೀನಿ ನೋಡ್ಕೊಂಡು ಮಾಡ್ತೀನಿ ಈ ಚುನಾವಣೆ ನಿಲ್ಲನೆ ಚುನಾವಣೆ ನಂತರ ತಗೊಂಡು ಏನು ಮಾಡ್ಲಿ ಹಾಳಾಗೋದು ನಿಲ್ಲ ಪೂರ ಯಾವುದೊಂದು ರಿಪೇರಿ ಮಾಡ್ತಾ ಹೋಗಲಿ ನಾನು ನಾಳೆ ಅವಾಗ ಏನಾಗುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಚಾರ ಆಗಿ ಇನ್ನು ಆ ಸಬ್ಜೆಕ್ಟೇ ಬರಬೇಕು ಸಮಾಧಾನ ಆಗಬೇಕು ಸರಿಯಾದ ಪಕ್ಷ ಆಗಬೇಕು ಅನ್ನುವಂತ ಉದ್ದೇಶದಿಂದ ಕೈ ಎತ್ತು ಶಿವಮೊಗ್ಗದಿಂದ ನಾನೇ ನನ್ನ ಪಕ್ಷ ನಿಷ್ಠೆ ಬಗ್ಗೆ ನರೇಂದ್ರ ಮೋದಿ ಬಗ್ಗೆ ನಿಷ್ಠೆ ಬಗ್ಗೆ ಯಾರೂ ಪ್ರಶ್ನೆ ಕೇಳ್ತಿಲ್ಲ ಹಾಗಾಗಿ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ವಾಪಸ್ ತಗೋಬೇಡಿ ಅಂತ ಎಲ್ಲರೂ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಈಗ ನಾನು ಚುನಾವಣೆ ನಿಲ್ಲೋದು ಶತಸಿದ್ಧ ಇರಬಹುದು ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಇವರು ಅದೆಂತದ್ದು ನನ್ನ ಜೀವನದಲ್ಲಿ ನಾನು ಎಂಥದ್ದು ಗಂಟೆ ಬಾರಿಸೋದು ನನ್ನ ಜೀವನದಲ್ಲಿ ಬಾರಿಸಿಲ್ಲ ನಾನು ಮನೆಯಲ್ಲಿ ದಿನಾ ಪೂಜೆ ಮಾಡ್ತೀನಿ ದಿನಾ ಬಾರಿಸ್ತೀನಿ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿ ಬರೋ ನಾನೇ ಅಲ್ಲೆಲ್ಲ ಕಡೆ ಕುಟುಂಬ ಸಮೇತವಾಗಿ ಗಂಟೆ ಬಾರಿಸಿ ಬಂದಿದ್ದೀನಿ ನಾನು ಈ ರೀತಿ ಸುಳ್ಳು ಹೇಳಿ ಗಂಟೆ ಬಾರಿಸೋದು ಅವಶ್ಯಕತೆ ನನಗಿಲ್ಲ ಆದರೆ ಸಾಧು ಸಂತರಿಗೆ ನಾನು ಯಾರ್ಯಾರು ಅನೇಕರನ್ನು ಹೋಗಿ ಆಶೀರ್ವಾದ ತಗೊಂಬಂದರು ಗೆದ್ಬಾರಪ್ಪ ನಿಂಗೆ ಒಳ್ಳೇದಾಗಲಿ ಅಂತ ಹೇಳಿದ್ರು ಅಂಥ ಸಾಧು ಸಂತರಲ್ಲಿ ಕೆಲವರ ಹತ್ರ ಹೋಗಿ ಇವರು ನೋವಾಗಂತ ಮಾತಾಡಿ ಬಂದಿದ್ದಾರೆ ವೀರಶೈವ ಸಮಾಜದ ಅನೇಕ ಹೆಣ್ಮಕ್ಕಳಿಗೆ ನೋವಾಗಂತ ಮಾತಾಡಿದ್ದಾರೆ ನಾನು ಈಗಲೂ ಹೇಳ್ತೇನೆ ನಾನು ಅದಕ್ಕೋಸ್ಕರ ಹೇಳಿದೆ ಗಂಟೆ ಬಾರಿಸಂತ ವಿಚಾರ ಬಂದರೆ ನಿಮ್ಮ ಅಪ್ಪನ ಕಳಿಸು ಎಲ್ಲಿಗೆ ಚಂದ್ರಗುತ್ತಿ ಯಾಕೆ ನಿಮ್ಮ ಅಪ್ಪ ನನಗೆ ಹೇಳಲಿಲ್ವಾ ಹಾವೇರಿಯಲ್ಲಿ ನಿನ್ನ ಮಗ ಟಿಕೆಟ್ ಕೊಡಿಸ್ತೇನೆ ನಾನೇ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಹೇಳಿಲ್ಲ ಅಂತ ಚಂದ್ರಗುತ್ತಿನಲ್ಲೋ ಅಯೋಧ್ಯೆಯಲ್ಲೋ ಬಂದು ಯಡಿಯೂರಪ್ಪನ ಗಂಟೆ ಬಾರಿಸ್ಲಿ ನೋಡೋಣ ಬಾರಿಸಿದ್ರು ಬಾರಿಸ್ಬಿಡ್ಬೋದು ಅವರು ಸುಳ್ಳಿನ ಸರ್ದಾರ ನಾನು ಅವ್ರು ಬಾರಿಸ್ತಾರೋ ಬಿಡ್ತಾರೋ ನಾನು ಅದನ್ನು ಸವಾಲು ಹಾಕಕ್ಕೆ ಇಷ್ಟಪಡಲ್ಲ ನನಗೆ ನನ್ನ ಮಾತಿನ ಬಗ್ಗೆ ನನಗೆ ಪೂರ್ಣ ನಂಬಿಕೆ ಇದೆ ಧರ್ಮ ಇನ್ನು ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಸಂಸದ ಬಿ ವೈ ರಾಘವೇಂದ್ರ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದರು ಕಳೆದ 10 ವರ್ಷಗಳಿಂದ ಯಡಿಯೂರಪ್ಪಗೆ ನಮ್ಮ ಮನೆ ನೆನಪಾಗಿಲ್ವಾ ಈಗ ನಮ್ಮ ಮನೆ ನೆನಪಾಗ್ತಿದ್ಯಾ ಅಂತ ಪ್ರಶ್ನಿಸಿದ್ರು ಯಡಿಯೂರಪ್ಪ ಸುಳ್ಳಿನ ಸರ್ದಾರ ರಂಗನ ಮನೆಗೆ ಹೋಗಿದ್ದೇನೆ ಎಂದಾಗ ಸಿಂಗನ ಮನೆಗೆ ಯಾಕೆ ಹೋಗಬೇಕು ನನ್ನ ಸ್ಪರ್ಧೆಯಿಂದ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಎಂಪಿ ಅವರು ಎಲ್ಲಾ ಕಾರ್ಯಕರ್ತರ ಮನೆಗೆ ಹೋಗ್ತಿದ್ದಾರೆ ಯಾವಾಗ ಅವರು ಎಲ್ಲರ ಮನೆಗೆ ಹೋಗಿದ್ರು ಅಂತ ಪ್ರಶ್ನಿಸಿದ್ರು ನಾನು ಚುನಾವಣೆಗೆ ನಿಂತಾಗ ಈಗ ಎಲ್ಲರ ಮನೆಗೆ ಹೋಗ್ತಿದ್ದಾರೆ ನಾಳೆ ನನ್ನ ದೇವರು ಮೋದಿ ಅವರು ಸಿಕ್ಕಿದ್ರು ಕೂಡ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಪ್ರಾರ್ಥನೆ ಮಾಡ್ತೇನೆ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತೇನೆ ಅಂತ ಹೇಳ್ತೀನಿ ನಾನು ಚುನಾವಣೆಯಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದೀನಿ
ನಿಮ್ಮ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ರೆ ನೀವು ಇಷ್ಟು ಹಿರಿಯರಿದ್ದೀರಿ ಯಾಕೆ ಯೋಚನೆ ಚುನಾವಣೆಗೆ ನಿಂತಿದ್ದೀರಾ ಅಂತ ಕೇಳಿದ್ರು ಅಪ್ಪಮಕ್ಕಳ ವ್ಯವಸ್ಥೆ ಮುಕ್ತಿಗೊಳಿಸುವ ನಿಟ್ಟಿನಲ್ಲಿ ಚುನಾವಣೆಗೆ ನಿಂತಿದ್ದೇನೆ ಅಂತ ಹೇಳಿದ್ದೀನಿ ಹಿಂದುತ್ವ ಪರ ಹೋರಾಟ ಮಾಡಿದ್ದೆ ತಪ್ಪ ಅಂತ ಅವರಿಗೆ ಹೇಳಿದ್ದೀನಿ ಹಿಂದುಳಿದ ವರ್ಗಕ್ಕೆ ಯಾಕೆ ಸಿಗಲಿಲ್ಲ ಅಂತ ಕೇಳಿದ್ರೆ ಅಂತ ಹೇಳಿದ್ದೀನಿ ಅವರು ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದ್ರು ನೀವು ಹೇಳಿದ ಹಾಗೆ ಆಗ್ತದೆ ಅಂತ ಹೇಳಿದ್ರು ಅಂತ ಹೇಳಿದ್ರು ಮೋದಿ ಅವರು ಸಿಕ್ಕರೆ ಮೋದಿ ಅವರು ದೇವರ ಕಾಲಿ ಬಿದ್ದು ಬರ್ತೀನಿ ನನಗೆ ಆಶೀರ್ವಾದ ಮಾಡಪ್ಪ ನಾನು ಗೆದ್ದು ಬಂದು ನಿನಗೆ ಕೈ ಎತ್ತೀನಿ ಅಂತ ಮಾಡಬೇಡಿ ಅಂತ ಹೇಳೋ ಬರ್ತೀನಿ ನೀನು ಎಂಪಿ ಮಾಡ್ತೀನಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮಾಡಿ ಕೈ ಎತ್ತೀನಿ ಅಂತ ಅವರಿಗೆ ಕಾಲಿ ಬಿದ್ದು ಹೇಳಿ ಕನ್ವಿನ್ಸ್ ಮಾಡ್ತೀನಿ ಆ ಶಕ್ತಿ ನನಗಿದೆ ಇಷ್ಟು ದಿನ ಸೂಚನೆಗಳು ಕೇಳ್ಕೊಂಡು ನಾನು ಅವರಿಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಪ್ರಯತ್ನ ನಡೆಸಲಿಲ್ಲ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹಿಂದುಳಿದವರು ದಲಿತರು ದೊಡ್ಡ ಒಂದು ಸಂಘಟನೆಯಾಗಿ ಬೆಳೀತು ಲಕ್ಷಾಂತರ ಜನ ಕೂಡಲ ಸಂಗಮದಲ್ಲಿ ಸೇರಿದರು ಯಾಕೆ ಯಡಿಯೂರಪ್ಪನವ್ರ ಕಣ್ಣೂರಿ ಅಂತ ಗೊತ್ತಾಗಲಿಲ್ಲ ಹಿಂದುಳಿದವರು ದಲಿತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಂಘಟನೆಗೆ ಸೇರ್ತಾ ಇದ್ದಾರೆ ಸಂತೋಷ ಪಡಬೇಕಿತ್ತು ಅವರು ಅವರೇ ಬಂದು ಬೆಂತಾಡಬೇಕಿತ್ತು ಬಾ ನಾನು ಬರ್ತೀನಿ ಅಂತ ಅಮಿತ್ ಶಾ ಕಂಪ್ಲೇಂಟ್ ಕೊಡ್ತಾರೆ ಇದು ನಿಲ್ಸಕ್ಕೆ ಹೇಳಿ ಅಂತ ಯಾಕಪ್ಪ ನಿಲ್ಲಿಸ್ಬೇಕು ನಾನು ಕೇಳಿದ್ರೆ ಇಲ್ಲ ಬೇಡ ಈ ಥರ ಬಂಡತನದ ಉತ್ತರ ಕೊಟ್ಟಾಗ ಆದರೂ ನಾನು ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ಸೂಚನೆ ಪರಿಪಾಲನೆ ಮಾಡ್ಕೊಂಬಂದೆ ಇನ್ನು ಅನೇಕ ಈ ಥರದ್ದು ಮಂತ್ರಿ ಮಾಡ್ತೀರಿ ಅಂತ ಮಾಡಲಿಲ್ಲ ಬಿಡಿ ಅದು ಭಾಳ ವಿಶೇಷ ಅಲ್ಲ ಚುನಾವಣೆ ಟೈಮಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನನಗೆ ಜಗದೀಶ್ ಶೆಟ್ಟರ್ ಇಬ್ಬರಿಗೆ ಹೇಳಿದ್ರು ಚುನಾವಣೆ ಸ್ಪರ್ಧೆ ಮಾಡಬೇಡಿ ಎರಡು ನಿಮಿಷಕ್ಕೆ ನಾನು ಅವ್ರ ಪತ್ರ ಕಳಿಸ್ದೆ ಜಗದೀಶ್ ಶೆಟ್ಟರು ಕಳಿಸ್ತಿಲ್ಲ ನಾನು ಯಾಕೆ ಕಳಿಸ್ದೆ ಒಬ್ಬ ಸ್ವಯಂ ಸೇವಕನಾಗಿ ಸಂಘಟನೆ ಮಾತು ಮೀರಬಾರ್ದು ಆದರೆ ಮಾತು ಕೇಳಿ 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 ಇವತ್ತು ಸಂಘಟನೆ ಹಾಳಾಗಿ ಹೋಗ್ತಿರೋದು ತುದಿಗೆ ಹೋಗ್ತಾ ಇದೆ ತುದಿಗೆ ಹೋಗ್ತಾ ಇರೋಂಥ ಸಂಘಟನೆನ ಉಳಿಸ್ಬೇಕು ಅಂತ ತೀರ್ಮಾನಕ್ಕೆ ಇಡೀ ರಾಜ್ಯದ ಎಲ್ಲ ಸಂಘಟನೆಯನ್ನು ಕಟ್ಟಿದಂಥ ಅನೇಕ ಹಿರಿಯರು ಫೋನ್ ಮಾಡ್ತಾಯಿದ್ದರಿಂದ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಯಡಿಯೂರಪ್ಪನವ್ರ ಕೈ ಕುಟುಂಬದಲ್ಲಿ ಸಿಕ್ಕೊಂಡಿರೋದ್ರಿಂದ ಅವ್ರಿಗೆ ಪೂರ್ಣ ಗೊತ್ತಿಲ್ಲ ಅಪ್ಪ ಈ ಮದುವೆ ಯಾವಾಗ ಆಯ್ತು ನಿಂದು ಸಿದ್ದರಾಮಯ್ಯ ನೋಡಿ ಸಿದ್ದರಾಮಯ್ಯನವ್ರದ್ದು ಯಾವಾಗಲೂ ಬೊಗಳೆನೇ